ಕೃಷ್ಣ ಇರಲಿಲ್ಲ ಆಗ ಅವರೆಲ್ಲ ಬೇರೆ ಕಡೆ ಸ್ನಾನ ಮಾಡ್ತಾಯಿದ್ರು ಆಮೇಲೆ ನನಗೆಲ್ಲ ಮಾಡಿಕೊಂಡು ಹೋದ್ವಿ ಹೋದರೆ ಸರ್ ಶಬರಿಮಲೆಗೆ ಸುಮಾರು ಮೂರು ದಿನ ಪ್ರಯಾಣ ಮಾಡಬೇಕಾಗಿತ್ತು ಏನು ಹೇಳಿ ಒಂದೇ ದಿನದಲ್ಲಿ ಹೋಗ್ಬೋದು ಆದರೆ ಇವರು ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಟ್ಟು ಅಲ್ಲಲ್ಲಲ್ಲೇ ಎಲ್ಲರ ಮನೆಗೂ ಕೂಡ ಒಂದೊಂದು ದಿನ ಉಳ್ಕೊಂಡು ಮಾಡಿಕೊಂಡು ಹೋಗ್ತಾಯಿದ್ದಿತ್ತು ಅದಾಗಿ ಮೂರನೇ ದಿನಕ್ಕೆ ನಾವು ಶಬರಿಮಲೆ ಎರೆಮಲೆ ಅಂತ ಇದೆ ಆ ಎರಿಮಲೆಯಲ್ಲಿ ಬಸ್ ನಿಲ್ಲಿಸ್ಬೇಕು ಆ ಎರಿಮಲೆಯಲ್ಲಿ ಬಸ್ ಮೇಲೆ ಎಲ್ಲ ನಮ್ಮ ನಮ್ಮ ಲಗ್ಗೇಜ್ ಏನೇನು ಇದೆಯೋ ಏನು ಹೇಳಿ ಏನೇನು ಲಗೇಜ್ ಇದೆಯೋ ಏನೇನು ಇರುಮುಡಿ ಇದೆಯೋ ಅದನ್ನೆಲ್ಲ ನಾವೇ ಹೊತ್ಕೊಂಡು ಹೊತ್ಕೋಬೇಕು ನಾವೇ ಎತ್ಕೋಬೇಕು ನಾವೇ ಮಾಡಬೇಕು ಎಲ್ಲ ಇಟ್ಕೊಂಡು ಅಲ್ಲಿಂದ ನಮಗೆ ಕಾಲ್ನಡಿಗೆ ಪ್ರಾರಂಭ ಆಗೋದು ಪ್ರಾರಂಭವಾಗಿ ಆ ಬಸ್ಗಳೇನಾಗ್ತಿತ್ತು ವಾಪಸ್ಸು ಅವರು ವಾಪಸ್ ತಿರುಗಿಸ್ಕೊಂಡು ನಾವು ಅಲ್ಲಿಂದ ಇಳಿಬೇಕಲ್ಲ ಇಲ್ಲಿಂದ ಶಬರಿಮಲೆಯಿಂದ ಮುಗಿಸ್ಕೊಂಡು ಎಲ್ಲ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬರೋದು ಅಲ್ಲೊಂದು ಪಂಪ ಅಂತ ಪಂಪ ಪಂಪ ಸನ್ನಿಧಾನದಲ್ಲಿ ಎಲ್ಲ ವೆಹಿಕಲ್ಗಳಿಗೂ ಪಾರ್ಕಿಂಗ್ ಇರೋದು ಬಸ್ಗಳು ತಿರುಗಿಸ್ಕೊಂಡು ಅಲ್ಲಿ ಬಂದಿರೋದು ನಾವು ಇಂಥ ದಿವಸ ಬರ್ತೀವಿ ಅಂತ ಹೇಳಿದ್ರೆ ಅವ್ರು ಬಂತು ಕಾಯೋರು ಆ ಎರಿಮಲೆಯಿಂದ ನಡ್ಕೊಂಡು ಹೋಗೋದಿದೆಯಲ್ಲ ನಮ್ಗೆ ಅವಾಗ ಅರ್ಥ ಆಯಿತು ಯಾಕೆ ರಾಜ್ಕುಮಾರ್ ಅವರು ಈ ಬೀಚಲ್ಲಿ ಹೀಗೆ ನಮ್ಮನ್ನು ನಡೆಸಿದ್ರು ಅಭ್ಯಾಸ ಮಾಡಿಸಿದ್ರು ಅಂತ ಆವಾಗ ನಮ್ಗೆ ಅರ್ಥ ಆಯಿತು ಆ ಕಾಡಲ್ಲಿ ನಡೆಯುವಾಗ ವಿಶಿಸ್ತಪ್ಪ ಕಲ್ಲು ನಮಗೇನು ಮುಳ್ಳೇನು ಕಾ ಸಿಕ್ಕಲಿಲ್ಲ ಜನ ನಡ್ಕೊಂಡು ಒಂಥರ ಕಾಲು ಈ ಥರ ಆಗಿಬಿಟ್ಟಿತ್ತು ಹತ್ಕೊಂಡು ಮಾಡಿಕೊಂಡು ಎಲ್ಲ ಹೋಗಬೇಕು ಭಾಳ ಕಷ್ಟ ಸರ್ ಆ ಇದು ಯಾರಿಗೂ ಬೇಡ ಸರ್ ನಾವು ಅನ್ನಿಸ ಅಂದ್ಕೊಳ್ಳೋದು ಅದೆಲ್ಲ ನಡೆದು ಬಂದು ದೇವಸ್ಥಾನಕ್ಕೆ ಹೋದ್ಮೇಲೆ ಅಪ್ಪ ಬೇಡಪ್ಪ ಇನ್ನ ಇನ್ನೊಂದು ಸಲ ನೆಕ್ಸ್ಟ್ ಇಯರು ಮರಿ ಹಾಕೋದು ಬೇಡ ಈ ಕಷ್ಟ ಯಾರಿಗೆ ಬೇಕು ಅಂತ ಹೇಳ್ಬಿಟ್ಟು ಆದರೂ ಬೇರೆ ದಾರಿ ಇಲ್ಲ ನಮಗೆ ಆಗ ಅನ್ನಿಸಿದ್ರು ನಮಗೆ ಅಲ್ಲಿಂದ ನಾವು ಕಾಲ್ನಡಿಗೆಯಲ್ಲಿ ಪ್ರಾರಂಭ ಮಾಡಿದ್ರೆ ಇಲ್ಲಿ ಸಾಯಂಕಾಲ ಒಂದು ಏಳುವರೆ ಎಂಟು ಗಂಟೆ ರಾ ಸಾಯಂಕಾಲ ಏಳು ಏಳುವರೆ ಎಂಟು ಗಂಟೆ ರಾತ್ರಿ ಪ್ರಾರಂಭ ಮಾಡಿದ್ರೆ ಬೆಳಗಿನ ಜಾವ ಬೆಳಗಿನ ಜಾವ ಅಲ್ಲಿಗೆ ಹೋಗುವಂಥದ್ದು ವಾಡಿಕೆ ಅಲ್ಲಿಂದ ಬಂದು ಪಂಪಾದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಮತ್ತೆ ಬೆಟ್ಟ ಹತ್ತಬೇಕು ಹೇಳಿ ಪಂಪಾಗೆ ಬರ್ತೀವಿ ಪಂಪಾಗ್ ಬಂದಮೇಲೆ ಅಲ್ಲಿಂದ ತಣ್ಣೀ ಸ್ನಾನ ಹೊಳೆ ಹರಿತಾ ಇರುತ್ತೆ ಅಲ್ಲಿ ತಣ್ಣೀರು ಸ್ನಾನ ಮಾಡಿಕೊಂಡು ಇನ್ಕ್ಲೂಡಿಂಗ್ ರಾಜ್ಕುಮಾರಿಂದ ಹಿಡ್ದು ನಂಬಿಯಾರವರಿಂದ ಅವರಿಂದ ಎಲ್ಲರೂ ಅಲ್ಲಿಂದ ಮತ್ತೆ ಪೂಜೆ ಮಾಡಬೇಕಲ್ಲಿ ಪಂಪದಲ್ಲಿ ಪೂಜೆ ಮಾಡಿ ಮೇಲಕ್ಕೆ ಬೆಟ್ಟ ಹತ್ತಬೇಕು ಬೆಟ್ಟ ಹತ್ಕೊಂಡು ಜಾವ ಅಲ್ಲಿಗೆ ಹೋದರೆ ಅಲ್ಲಿಗೆ ಹೋಗಿ ಸೀದಾ ಹದಿನೆಂಟು ಮೆಟ್ಲು ಭಗವಂತನ ಸನ್ನಿಧಿ ಹದಿನೆಂಟು ಮೆಟ್ಲು ಹತ್ತಿ ಭಗವಂತನ ಸನ್ನಿಧಿಗೆ ಹೋಗಬೇಕು ಆ ಸನ್ನಿಧಿಗೆ ಹೋಗುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಆ ಮೆಟ್ಟಲು ಹತ್ಕೊಂಡು ಹೋಗಬೇಕಾದ್ರೆ ಆ ಜನಸ್ತೋಮ ನೋಡಬೇಕು ನಿಮಗೆ ನಂಬಿಯಾರ್ ಬಂದವರೇ ಅಂತ ಹೇಳಿದ್ರೆ ರಾಜ್ಕುಮಾರ್ ನಂಬಿಯಾರ್ ಮುತ್ತುರಾಮನು ಎಂತಂಥವ್ರು ರಜನಿಕಾಂತು ಎಲ್ಲ ಆರ್ಟಿಸ್ಟ್ಗಳು ಶ್ರೀನಾಥು ಎಡ್ಕಲ್ಗುಡ್ಡ ಚಂದ್ರಶೇಖರು ಶಿವರಾಮನ ಶಿವರಾಜ್ಕುಮಾರ ರಾಜ ರಾಘವೇಂದ್ರ ರಾಜ್ಕುಮಾರ್ ಎಲ್ಲರೂ ಅಲ್ಲರು ಏನು ಜನ ಕರ್ನಾಟಕದವರು ಬಂದ್ಬಿಟ್ಟಿರೋರು ಆ ರಾಜ್ಕುಮಾರ್ ನೋಡೋಕ್ಕೆ ಆ ಜನ ಹಂಗೆ ಸೇರಿರೋರು ಅಲ್ಲಿ ಹೋಗಿ ಮೇಲೆ ಅಲ್ಲಿ ಅಭಿಷೇಕ ಮತ್ತೊಂದು ಎಲ್ಲ ಆಗೋದು ಎಲ್ಲ ಆಗೋದು ರೂಮ್ಗೆ ಹೋಗಿ ರೂಮಲ್ಲಿ ಪಲಹಾರ ಎಲ್ಲ ತಗೊಂಡು ಕೂತ್ಕೊಂಡು ಎಷ್ಟು ಸುಮಾರು ಇದೆಲ್ಲ ಏಳುವರೆ ಎಂಟು ಗಂಟೆ ಮುಗಿದು ಹೋಗೋದು ನಮ್ಮ ದರ್ಶನ ಎಲ್ಲ ಅಲ್ಲಿ ಹೋಗಿ ಒಂಬತ್ತು ಗಂಟೆಗೆ ತಿಂಡಿ ತಿಂದ ಮೇಲೆ ಇನ್ನು ಸಂಜೆ ಸಾಯಂಕಾಲ ರಾತ್ರಿ ಒಂದು ನಾಲ್ಕೂವರೆ ಐದು ಐದುವರೆಗೆ ಜ್ಯೋತಿ ಕಾಣಿಸ್ಕೊಳ್ಳೋದು ಏನು ಮಾಡಬೇಕು ರಾಜ್ಕುಮಾರ್ ಅವರು ಎಲ್ಲನೂ ಕರ್ಕೊಂಡು ಅಲ್ಲೊಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಇದೆ ಜೇಸುದಾಸ್ ಬಾಲಸುಬ್ರಹ್ಮಣ್ಯಮು ಆಮೇಲೆ ನಿಮಗೆ ಬಾಲ್ಮುರಳಿ ಕೃಷ್ಣ ಇಂಥವರೆಲ್ಲ ದೊಡ್ಡ ದೊಡ್ಡ ಸಂಗೀತಗಾರರು ಅಲ್ಲಿ ಒಂದು ವೇದಿಕೆ ಮಾಡಿದ್ದಾರೆ ಸ್ವ ಇಚ್ಛೆಯಿಂದ ಬಂದು ಹಾಡ್ಬೋದು ಅಲ್ಲಿ ಕೂತ್ಕೊಂಡು ನನಗೆ ಗೊತ್ತಿದ್ದಂಗೆ ಆ ನೆನಪು ಇವತ್ತು ನನ್ನನ್ನು ಕಾಡ್ತಾಯಿದ್ದೆ ಜೇಸುದಾಸ್ ರಾಜ್ಕುಮಾರ್ ಇಬ್ಬರು ಹಾಡೋಕ್ಕೆ ಶುರು ಮಾಡ್ತಾರೆ ಸರ್ ಅದು ಎಲ್ಲಿರ್ತಾರೋ ಜನ ಗೊತ್ತಿಲ್ಲ ಇಡೀ ಶಬರಿಮಲೆಯಲ್ಲಿರುವಂಥ ಜನ ಅವತ್ತು ಒಂದು ಲಕ್ಷಾಂತರ ಜನ ಇರ್ತಾರೆ ಆ ಲಕ್ಷಾಂತರ ಜನ ಅಲ್ಲಿ ಸೇರಿರ್ತಾರೆ ಸರ್ ರಾಜ್ಕುಮಾರ್ ಹಾಡಿದ ತಕ್ಷಣ ಜೇಸುದಾಸ್ ಆದಮೇಲೆ ರಾಜ್ಕುಮಾರ್ ಮತ್ತೆ ಜೇಸುದಾಸು ಇವರು ಶಬರಿಮಲೆ ಗೀತೆಗಳನ್ನ ಹಾಡಿಕೊಂಡು ಹಾಡಿಕೊಂಡು ಸುಮಾರು ಒಂದು ಎರಡು ಎರಡೂವರೆ ಗಂಟೆ ಹಾಡೋರು ಸರ್ ಹಾಡಿ ಅಲ್ಲಿಂದ ಮತ್ತೆ ರೂಮ್ಗೆ ಬಂದು ಸಾಯಂಕಾಲ ಎಲ್ಲರೂ ಕೂಡ ಜ್ಯೋತಿ ನೋಡಬೇಕು ಬಿಲ್ಡಿಂಗ್ಗಳ ಮೇಲೆ ಕೂತ್ಕೊಂಡು ರಂಬಿಯಾರವರು ಒಂದು ಗೆಸ್ಟ್ ಹೌಸ್ ಕಟ್ಸ್ತಿದಲ್ಲಿ ಆ ಗೆಸ್ಟ್ ಹೌಸಲ್ಲಿ ನಮಗೆ ಯಾವಾಗಲೂ ರಿಸರ್ವ್ ಆಗಿರುತ್ತೆ ಆ ರಂಬಿಯಾರ್ ಬರ್ತಾರೆ ಅಂತ ಹೇಳಿದ್ರೆ ಆ ಡೇಟ್ಗೆ ಬೇರೆ ಯಾರಿಗೂ ಅಲ್ಲಿ ಕೊಡೋಲ್ಲ ಎಲ್ಲರೂ ಅಲ್ಲೇ ಇಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಷ್ಟು ಜನ ಅಷ್ಟು ಜನ ಅಲ್ಲೇ ಇಳಿದುಕೊಂಡು ಅಲ್ಲಲ್ಲಲ್ಲೇ ನಿಂತ್ಕೊಂಡು ಕೆಲವರು ರಾಜ್ಕುಮಾರ್ ಅವರು ರಂಬಿಯಾರವರು ಇಂಥ ಕಲಾವಿದರು ಎಲ್ಲರೂ ಕೂಡ ಇದು ಏನು ಬಿಲ್ಡಿಂಗ್ ಮೇಲೆ ಅದಕ್ಕೆ ಅವಕಾಶ ಇದೆ ಅಲ್ಲೇ ಕೂತ್ಕೊಂಡು ದೇವರ ದರ್ಶನ ಮಾಡೋವಂಥದ್ದು ಸೌಭಾಗ್ಯ ಅದನ್ನು ನೋಡಿ ನಂಬಿ ಆರ್ ರಾಜ್ಕುಮಾರ್ ಅವರು ಎಷ್ಟು ನಿಷ್ಠೆ ಅಂತ ಹೇಳಿದ್ರೆ ಇವತ್ತು ಅವ್ರಿಂದ ಅವರಿಲ್ಲ ಇಬ್ಬರೂ ಇಲ್ಲ ಇವತ್ತು ಅವರಿಂದ ಕಲಿಬೇಕಾಗಿರೋದು ಇದೆಯಲ್ಲ ಭಾಳ ಇದೆ ಮತ್ತು ಅಲ್ಲಿಂದ ಹೊರಟ್ರೆ ಸರ್ ಅಲ್ಲಿಂದ ಹೊರಟ್ರೆ ಇನ್ನು ಮೂರು ದಿನ ಇನ್ನು ಮೂರು ದಿನ ಈ ಕಡೆ ತಮಿಳ್ನಾಡು ದೇವಸ್ಥಾನಗಳು ತಮಿಳ್ನಾಡು ದೇವಸ್ಥಾನಗಳು ನಾನೇನು ಅವಾಗ ಏನೇನು ಹೇಳಿದ್ನು ಪಣ್ಣಿ ಮತ್ತೊಂದು ಮಗಳೊಂದು ಅವೆಲ್ಲ ದರ್ಶನ ಮಾಡಿಕೊಂಡು ಕೊನೆಯ ದಿನ ನಂಬಿಯಾರ ಮನೆಗೆ ಬರ್ಬೋದು ಅಲ್ಲಿ ಎಲ್ಲರೂ ನಂಬಿಯಾರೇ ಸ್ವತಃ ಕುದ್ದು ಅವರೇ ನಿಂತ್ಕೊಂಡು ಎಲ್ಲರ ಮನ ತೆಗೆದು ಅವ್ರವ್ರ ಕೈ ಕೊಡ್ತು ಇದು ಅಭ್ಯಾಸ ಅಲ್ಲಿಗೆ ನಮ್ಮ ನಲವತ್ತೈದು ನಲವತ್ತೆಂಟು ದಿನಗಳ ವ್ರತ ಮುಗೀತು ಅದಾದಮೇಲೆ ನಮ್ಮನ್ನು ಯಾರೂ ಏನು ಕೇಳಂಗಿಲ್ಲ ಅದಾದ ತಕ್ಷಣ ಸೀದಾ ಮನೆಗೆ ಹೋದರೆ ಅವತ್ತು ಮನೆ ಒಂದು ಊಟ ಮಾಡಿರ್ತಾರೆ ಮಾಮೂಲಿ ಪಲಾರ ಅದು ಇದು ಎಲ್ಲ ಮಾಡಿರ್ತಾರೆ ಆದಮೇಲೆ ನಾಳೆ ಬೆಳಗ್ಗೆಯಿಂದ ಸ್ವರ್ಗ ನಿಮ್ಗೆ ಯಾವ್ಯಾವ ಊಟ ಬೇಕು ಮಕ್ಕಳು ನಲವತ್ತೈದು ದಿನ ತಿಂದಿರೋಲ್ಲ ಯಾವುದೂ ನಾನ್ ವೆಜ್ ಆಗಲಿ ಮತ್ತೊಂದು ಮಗದಂತೂ ತಿಂದಿರಲ್ವಲ್ಲ ಬರೀ ವೆಜಿಟೇರಿಯನಲ್ಲಿ ಇರ್ತಾರಲ್ಲ ಮಕ್ಕಳಿಗೆ ಮೂರು ದಿನ ಸ್ವರ್ಗ ಅವ್ರಿಗೆ ಏನೇನು ಬೇಕು ಅಡುಗೆ ಸರ್ ಮೂರು ದಿನ ಮಕ್ಕಳು ಎಂಜಾಯ್ ಮಾಡೋರು ಈ ಶಿವಣ್ಣ ರಾಗಣ್ಣ ಆಮೇಲೆ ನಮ್ಮ ನಾಗಕ್ಕನ ಮಕ್ಕಳು ಗೋಪಾಲು ಗೋವಿಂದ ಆಮೇಲೆ ಡ್ರೈವರ್ಗಳು ಇನ್ಕ್ಲೂಡಿಂಗ್ ಡ್ರೈವರ್ ಬರೋರು ರಾಜ್ಕುಮಾರ್ ಜೊತೆ ಇವೆಲ್ಲ ಮೂರು ದಿನ ಒಂದು ರೀತಿ ಒಂದು ಹಬ್ಬದ ವಾತಾವರಣ ಮನೆಯಲ್ಲಿ ರಾಜ್ಕುಮಾರ್ ಅವರ ಒಂದು ಶಬರಿಮಲೆ ಯಾತ್ರೆ ಅದು ನಿಜವಾಗಿ ಇವತ್ತು ಇಷ್ಟು ಏನಾದರೂ ಕರ್ನಾಟಕದಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ಪ್ರಖ್ಯಾತಿಯೋ ಅಥವಾ ಒಂದು ಖ್ಯಾತಿಯೋ ಅಥವಾ ಆ ದೇವರ ಭಗವಂತನ ಒಂದು ಕ್ಷೇತ್ರವೋ ಏನೋ ಗೊತ್ತಿಲ್ಲ ಇವತ್ತೇನಾದರೂ ಇಷ್ಟು ವ್ಯಾಪ್ತಿಗೆ ಬಂದಿರ್ಬೋದು ನಾನು ಬಹುಶಃ ಕರ್ನಾಟಕದಲ್ಲಿ ರಾಜ್ಕುಮಾರ್ ಇರೋದನ್ನ ಅಂದ್ಕೊಂಡಿದ್ದೀನಿ ಏಕೆಂಥೇಳಿದ್ರೆ ಅವರು ಶಬರಿಮಲೆಗೆ ಮಾಲೆ ಹಾಕಿದ್ರಲ್ಲ ಅಲ್ಲಿಂದ ಅವರು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಶುರು ಮಾಡಿಬಿಟ್ರು ರಾಜ್ಕುಮಾರ್ ಅವರು ಮಾಲೆ ಹಾಕಿದ್ರು ಅಂಥೇಳಿ ಇಲ್ಲಿರೋ ಕರ್ನಾಟಕದಲ್ಲಿರೋ ಅವರ ಅಭಿಮಾನಿಗಳೆಲ್ಲ ಶುರು ಮಾಡಿಬಿಟ್ರು ಇದು ಅಲ್ಲಲ್ಲೆಲ್ಲ ನಿಮಗೆ ನೋಡಿ ಇವತ್ತಿನ ದಿವಸ ನೀವು ನೋಡಬೇಕು ನವಂಬರ್ ಬಂದರೆ ನವಂಬರ್ ಸೀಸನ್ ಬಂದರೆ ಎಲ್ಲರೂ ಕೂಡ ಕಾವಿ ಹಾಕ್ಕೊಂಡು ಶಬರಿಮಲೆ ಹತ್ರ ಇದು ನೋಡಿದ ಅದು ಬಿಕಾಸ್ ಆಫ್ ರಾಜ್ಕುಮಾರ್ಗೋಸ್ಕರ ರಾಜ್ಕುಮಾರ್ ಅವರು ಇಂಥ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾರಲ್ಲ ನಾವು ಆ ಅದೇ ದಾರಿಯಲ್ಲಿ ಹೋಗಬೇಕು ಅನ್ನೋದು ಭಾಳಷ್ಟು ಜನ ಅವರ ಅಭಿಮಾನಿಗಳು ಇವತ್ತಿಗೂ ಇದ್ದಾರೆ ಇವತ್ತಿಗೂ ಭಾಳಷ್ಟು ಜನ ಹೋಗ್ತಾ ಇದ್ದಾರೆ ಇಲ್ಲಿಂದ ಎಷ್ಟೊಂದು ಜನ ರಜನಿಕಾಂತ್ ನಾನು ಹೇಳಿದೆ ಅವಾಗಲೇ ಹೇಳಿದೆ ಇಲ್ಲಿಂದ ಎಷ್ಟು ಜನ ಆದರೆ ಇವತ್ತು ನಿರಂತರವಾಗಿ ನನಗೆ ಗೊತ್ತಿದ್ದಂಗೆ ಕಳೆದ ವರ್ಷ ಮಾತ್ರ ಶಿವರಾಜ್ ಕುಮಾರ್ ಅವರು ಆ ಒಂದು ಯಾತ್ರೆ ಪ್ರವಾಸವನ್ನು ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಕೋವಿಡ್ ಇರೋದರಿಂದ ಮಾಲೆ ಹಾಕಿದ್ರು ಎಲ್ಲ ಆಯಿತು ಆದರೆ ಹೋಗೋಕ್ಕಾಗಲಿಲ್ಲ ಹೇಳಿದ್ರೆ ಕೋವಿಡ್ ಇರೋದರಿಂದ ಅಲ್ಲಿ ಪ್ರವೇಶನೂ ಇರಲಿಲ್ಲ ಏನೂ ಇರಲಿಲ್ಲ ಅದಕ್ಕೆ ಅವರು ಇಲ್ಲೇ ಇಲ್ಲೇ ದೇವಸ್ಥಾನದಲ್ಲಿ ಮಾಲೆ ತೆಗೆದು ಇದೇ ಶಿವರಾಮಣ್ಣವರು ಇವತ್ತಿಗೂ ಕೂಡ ಶಿವರಾಮಣ್ಣವರು ಈ ಶಬರಿಮಲೆ ಯಾತ್ರೆ ಇದೆಯಲ್ಲ ಅದು ನನಗೆ ಗೊತ್ತಿದ್ದಂಗೆ ವರ್ಷದಲ್ಲಿ ಒಂದು ಮೂರು ನಾಲ್ಕು ಸಾರಿ ಹೋಗ್ತಾರೆ ಯಾವಾಗ ದೇವಸ್ಥಾನದ ಬಾಗಿಲು ತೆಗಿತಾರೋ ಆಗ ಎಲ್ಲ ಸಾರಿ ಹೋಗ್ತಾರೆ ಹೇಳಿದ್ರೆ ಅವ್ರಿಗೆ ಅಂಥವರೇ ಇದ್ದಾರೆ ಅವ್ರ ಜೊತೆ ಹೋಗಬೇಕು ಯಾಕೆಂತ ಹೇಳಿದ್ರೆ ಮಾರ್ಗದರ್ಶನ ಮುಖ್ಯ ಯಾವ ರೀತಿ ನಡ್ಕೋಬೇಕು ಪೂಜೆಗೋಸ್ಕರ ಇಲ್ಲಿ ಶಬರಿಮಲೆಯಲ್ಲಿ ನೇರವಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಶಕ್ತಿ ಇರೋದು ಕರ್ನಾಟಕದಲ್ಲಿ ಅಂತ ಯಾಕೆಂಥೇಳಿದ್ರೆ ಅವ್ರ ನೇರವಾಗಿ ಶಬರಿಮಲೆಯಲ್ಲಿ ಯಾವುದೇ ಸ್ವಾಮೀಜಿಯೂ ಸಂಪರ್ಕ ಮಾಡೋದಿದ್ದರೆ ಅವರೊಬ್ಬರ ಕೈಯಲ್ಲಿ ಸಾಧ್ಯ ಆ ಯಾತ್ರೆ ಸುಗಮವಾಗಿ ಮಾಡೋದಕ್ಕೂ ಅವರೇ ಸಾಧ್ಯ ಅವರಿಂದನೇ ಸಾಧ್ಯ ಹಾಗಾಗಿ ಎಲ್ಲರೂ ಶಿವರಾಮಣ್ಣವ್ರನ್ನ ಇಷ್ಟಪಡ್ತಾರೆ ಅವ್ರ ಜೊತೆ ಹೋಗ್ಬೇಕು ಅವ್ರ ಜೊತೆ ಹೋಗ್ಬೇಕು ಅಂತ ಹೇಳಿದರೆ ಯಾಕೆ ಅಂತ ಹೇಳಿದ್ರೆ ಅವ್ರು ಎಲ್ಲವನ್ನು ತಿಳ್ಕೊಂಡಿದ್ದಾರೆ ನೋಡಿ ಶಿವರಾಮಣ್ಣವರು ನಿಮಗೆ ಶಬರಿಮಲೆಗೆ ಹೋಗಬೇಕು ಅಂದರೆ ಏನೇನು ನಿಯಮ ಪಾಲನೆ ಮಾಡೋದು ಎಷ್ಟು ಮುಖ್ಯನೋ ಅದರ ಜೊತೆಗೆ ನಮಗೆ ಬೇಕಾದಂಥ ಸಾಮಗ್ರಿಗಳಿದೆಯಲ್ಲ ಏನು ಹೇಳಿ ಒಂದು ಬೆಂಕಿಪಟ್ಟಣದಿಂದ ಹಿಡಿದು ಏನೇನು ತಗೊಂಡು ನಾವು ಹೋಗಬೇಕು ಮಾಡಬೇಕು ಅನ್ನೋದನ್ನು ಅವರು ನಮಗೆ ಭಾಳಷ್ಟು ಹೇಳಿಕೊಟ್ಟಿದ್ದಾರೆ ಹೇಳಿದ್ರೆ ನಮಗೆ ಹೋಗಬೇಕಾದ್ರೆ ಬರೀ ಕೈಲಿ ಎರಡು ಬಟ್ಟೆ ಎರಡು ಇದು ಸಾಲದು ನಮಗೆ ಎಲ್ಲೋ ಒಂದು ಕಡೆ ಟಾರ್ಚು ಕೆಲವು ಸಂದರ್ಭದಲ್ಲಿ ರಾತ್ರಿ ನಡೆಯುವಾಗ ತುಂಬ ಕತ್ತಲಿರುತ್ತೆ ಅಲ್ಲೇನು ಯಾರಿಗೂ ಲೈಟ್ ಗೀಟ್ ಏನೂ ಹಾಕ್ಕೊಟ್ಟಿರೋದಿಲ್ಲ ಏನೂ ಇರೋದಿಲ್ಲ ಟಾರ್ಚ್ಗಳು ಪ್ರತಿಯೊಬ್ಬರ ಕೈಯಲ್ಲೂ ಟಾರ್ಚ್ ಇರಲೇಬೇಕು ಟಾರ್ಚ್ ಇರೋದ್ರ ಜೊತೆಗೆ ಎಕ್ಸ್ಟ್ರಾ ಟಾರ್ಚು ಇದು ಶೆಲ್ಗಳನ್ನ ಇಟ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಟಾರ್ಚ್ ಡೌನ್ ಆಗೋಯ್ತು ಅಂದರೆ ಶೆಲ್ ಡೌನ್ ಆಗೋಯ್ತು ಅಂದರೆ ಬೇರೆ ಅದು ಹಾಕಬೇಕಲ್ಲ ಬರ್ತಾ ಬೇಕಲ್ಲ ನೋಡಿ ಅವರು ಎಷ್ಟು ನಿಯಮಗಳನ್ನ ಹೇಳ್ಕೊಡೋರು ಅಂತ ಹೇಳಿದ್ರೆ ನಿಜವಾಗ್ಲು ಈಗ ಅವ್ರ ನೇಮನ ಪರಿಪಾಲನೆ ಮಾಡ್ಕೊಂಡು ಬರೋರು ಈಗ ಭಾಳಷ್ಟು ಜನ ಇದ್ದಾರೆ ಭಾಳಷ್ಟು ಜನ ಇದ್ದಾರೆ ಈ ಮಧ್ಯದಲ್ಲಿ ನಮ್ಮದು ಶಬರಿಮಲೆ ಯಾತ್ರೆ ಒಂದು ಕಡೆ ಆದರೆ ನಮ್ಮದೇ ಒಂದು ರೀತಿ ಜರ್ನಿ ಸಾಗೋದು ಯಾಕೆಂಥೇಳ್ದೆ ಜೊತೇಲಿ ಹೊನ್ನವಳ್ಳಿ ಕೃಷ್ಣ ಎಮ್ ಎಸ್ ರಾಜಶೇಖರು ನಾನು ಎಸ್ ಎ ಗೋವಿಂದರಾಜು ಶಬರಿಮಲೆಗೆ ನಾನು ಯಾಕಾದ್ರೂ ಬಂದೆ ಅನ್ನಿಸ್ಬಿಡ್ತಿತ್ತು ಅವ್ನಿಗೆ ಅವನು ಒಳ್ಳೆ ಕೃಷ್ಣನಿಗೆ ಎಷ್ಟೋ ಸಾರಿ ನಿಮಗೆ ಗೊತ್ತಿಲ್ಲ ನಮ್ಮ ಕಾಟ ತಡ್ಕೊಳ್ತಾರದೆ ಹೋಗಿ ರಾಜ್ಕುಮಾರ್ ಜೊತೆ ಮೇಲೆ ಕೊಟ್ಟೋಗ್ರೆ ಪಕ್ಕದಲ್ಲಿ ಯಾವ ಥರ ಅಲ್ಲ ನಿಮ್ಮ ನಿಮಗೆ ಯಾವ್ಯಾವ ಜೋಕ್ಸು ಪೋಲಿ ಅಲ್ಲ ಅವನು ಹೆಂಗೆ ಹೆಂಗೆ ನಡ್ಕೊಳ್ತಾನೆ ಶೂಟಿಂಗಲ್ಲಿ ಹೆಂಗೆ ನಡ್ಕೊಳ್ತಾನೆ ಶೂಟಿಂಗಲ್ಲಿ ಯಾವ ರೀತಿ ಕೆಲಸ ಮಾಡ್ತಾನೆ ಆ ಜೂನಿಯರ್ ಆರ್ಟಿಸ್ಟ್ ಜೊತೆ ಹೆಂಗಿರ್ತಾನೆ ಕಲಾವಿದರ ಜೊತೆ ಹೆಂಗಿರ್ತಾನೆ ಅವನೇನೇನು ಮಾಡ್ತಾನೆ ಬರೀ ಇದನ್ನೇ ಅವನಿಗೆ ಕಿಂಡಲ್ ಮಾಡಿಕೊಂಡು ಕಿಂಡಲ್ ಅಂದರೆ ಹಂಗಲ್ಲ ಒಂಥರ ಖುಷಿ ಕೊಡೋಂಥ ಇದು ರೇಖಿಸೋದು ತಮಾಷೆ ಇವನ್ನೆಲ್ಲ ಮಾಡಿಕೊಂಡು ಕೆಲವು ಸಂದರ್ಭದಲ್ಲಿ ಅನೇಕ ಬಾರಿ ನಮ್ಮ ಜೊತೆ ಎರಡೆರಡು ದಿನ ಮೂರು ಮೂರು ದಿನ ಮಾತಾಡಲಿಲ್ಲ ಅವನು ಹೊನ್ನಹಳ್ಳಿ ಕೃಷ್ಣ ಅವನು ರೇಖ ಜೊತೆಗೆ ಎಮ್ ಎಸ್ ರಾಜಚಕ್ರನ್ನು ಬಿಡ್ತಾ ಇರಲಿಲ್ಲ ನಾವು ಯಾಕೆಂದ್ರೆ ನಾವೆಲ್ಲ ಒಂದೇ ಏಜು ಹೆಚ್ಚು ಕಮ್ಮಿ ಒಂದು ಎರಡು ನಾಲ್ಕು ನಾಲ್ಕು ವರ್ಷ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಬಿಟ್ಟರೆ ಎಲ್ಲ ಒಂದೇ ಏಜು ಅದರಲ್ಲೂ ಅವರಂತೂ ಶಬರಿಮಲೆಗೆ ಹೋಗ್ಬೇಕಾದ್ರೆ ನಾನು ಇರಲೇಬೇಕು ಜೊತೆಯಲ್ಲೇ ಹೋಗ್ತಿದ್ದದ್ದು ಆಮೇಲೆ ಯಾವಾಗ ನಾನು ನನ್ನ ಸ್ವಂತ ಚಿತ್ರಗಳನ್ನು ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿದ್ರು ಆಗ ಸ್ವಲ್ಪ ನಾನು ಡೈವರ್ಟ್ ಆದೆ ಆ ಆದಂದರ್ಭದಲ್ಲಿ ಅವರೊಬ್ಬರ ಹೋಗ್ಬೇಕಾಯ್ತು ಬಂತು ಆದರೂ ಆ ಒಂದು ಯಾತ್ರೆ ಇದೆಯಲ್ಲ ಆ ಭಗವಂತ ನೋಡಿ ಇವತ್ತು ನಾವು ಹೇಳ್ತೀವಿ ಏನಾದರೂ ಇಷ್ಟು ಮಟ್ಟಿಗಾದರೂ ಅರವತ್ತೆಂಟನೇ ವರ್ಷದಲ್ಲಿ ಒಂದು ಆರೋಗ್ಯ ಕಾಪಾಡಿಕೊಂಡಿದ್ರೆ ಅಥವಾ ಏನೋ ಪರವಾಗಿಲ್ಲಪ್ಪ ಚೆನ್ನಾಗಿದ್ದಾರೆ ಅಂತ ಮಾಡಿದರೆ ನಾವು ಆಗಿನ ಮಾಡಿದ್ದೀವಲ್ಲ ಸೇವೆ ಆ ಭಗವಂತನ ಸೇವೆ ಬಂತು ಜೊತೆಗೆ ಆ ನಡ್ಕೊಂಡು ಆ ಒಂದು ನಲವತ್ತೈದು ದಿನ ಆ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದೀವಲ್ಲ ಅದು ನಮ್ಮನ್ನು ಇವತ್ತು ಸುಮಾರು ಹದಿನೆಂಟು ಇಪ್ಪತ್ತು ವರ್ಷ ಹೋಗಿದ್ವಿ ಕಮ್ಮಿ ಏನಿಲ್ಲ ಹದಿನೆಂಟು ಇಪ್ಪತ್ತು ವರ್ಷ ಆ ಒಂದು ಜರ್ನಿ ಇದೆಯಲ್ಲ ಇವತ್ತು ನಿಜವಾಗಿ ನಮ್ಮನ್ನು ಇಷ್ಟು ಒಂದು ಆರೋಗ್ಯವಾಗಿರೋದಕ್ಕೆ ಅವೆಲ್ಲ ಕಾರಣ ಆಗುತ್ತೆ ಮತ್ತು ಭಗವಂತನ ಕೃಪೆ ಇವತ್ತು ಸುಮ್ಮ ಸುಮ್ಮನೆ ಹೋಗೋಲ್ಲ ಸರ್ ಯಾರು ಏನೋ ಒಂದು ಶಕ್ತಿ ಇರಬೇಕು ಒಂದು ಪವರ್ ಇರಬೇಕು ಇವತ್ತು ನಾವು ಸಿದ್ಧಂಗೆ ನಾವು ಹೋದರೆ ಅಲ್ಲಿ ಏನೂ ಕೇಳಲ್ಲ ನಿನ್ನೆ ಏನೂ ಬೇಡ್ಕೊಂಡು ಬರೋಲ್ಲ ಏನೂ ಮಾಡಲ್ಲ ನಾನಂತೂ ಹೋಗಿ ಯಾರು ಹೋಗಿ ಬೇಡ್ಕೊಂಡು ಬಂದಿರೋ ಮಾಡಿದಾರೋ ಗೊತ್ತಿಲ್ಲ ನಾನಂತೂ ಹೋಗಿ ಅಲ್ಲಿ ಅವತ್ತೂ ಕೂಡ ಎಷ್ಟು ಸಾರಿ ಹೋಗಿದ್ದೀನಿ ಒಂದು ದಿವಸ ಭಗವಂತ ನನಗೆ ಆಯಸ್ಸು ಕೊಡು ಭಗವಂತ ನನಗೆ ಐಶ್ವರ್ಯ ಕೊಡುವಂಥ ಒಂದು ದಿನ ಸಿದ್ಧಂಗೆ ನಿಧಾನದಲ್ಲಿ ನಾನು ಕೇಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಡೀತಾ ಇರೋವಂಥ ಕಾರ್ಯಕ್ರಮಗಳು ಅವರು ಇರೋವಂಥ ರೀತಿ ಆ ಬಡ ಮಕ್ಕಳಿಗೆ ಕೊಡ್ತಿರೋಂಥ ಶಿಕ್ಷಣ ಈ ಸೆಳೆತ ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿ ಹೋದ್ರೆ ಏನು ಕೇಳೋಕ್ಕೆ ಬರೋಲ್ಲ